ಬುದ್ಧನನ್ನ ಕಂಡುಕೊಳ್ಳೋದು ಹೇಗೆ ಬುದ್ಧನನ್ನ ತಿಳಿಲಿಕ್ಕೆ ಮತ್ತೆಲ್ಲೂ ಹೋಗಬೇಕಾಗಿಲ್ಲ ತಾನೇ ಬುದ್ಧ ಅಂತ ತಿಳಿಯಲು ಮುಚ್ಚಿರೋ ಕಣ್ಣನ್ನ ತೆರೆದ್ರೆ ಸಾಕು ಜಪ ತಪ ಅಥವಾ ಪೂಜೆ ಇತ್ಯಾದಿಗಳಲ್ಲಿ ಬುದ್ಧ ಸಿಗಲ್ಲ ಬುದ್ಧ ಒಳಗಿದ್ದಾನೆ ಎಲ್ಲರ ಒಳಗಿದ್ದಾನೆ ಎಲ್ಲರೊಳಗೂ ಒಬ್ಬ ದೈವನಿದ್ದಾನೆ ದೈವ ಇದೆ ಅನ್ನುವಂಥ ಮಾತಿಗೆ ಸಮಾನವಾದ ಪದ ಅಲ್ಲ ಎಲ್ಲರೊಳಗೊಂದು ಒಂದು ನಿಸರ್ಗ ವಿವೇಕ ಇದೆ ಎಲ್ಲರ ಒಳಗೂ ಒಂದು ಪ್ರಜ್ಞೆ ಇದೆ ಅದನ್ನು ಎಚ್ಚರಿಸಿಕೊಂಡ್ರೆ ಆ ಅವಸ್ಥೆಯನ್ನು ಬುದ್ಧ ಅಂತ ಕರೀತಾರೆ ಅದೊಂದು ಅವಸ್ಥೆ ಒಂದು ಸಾಧನೆಯ ಅವಸ್ಥೆ ನಮಸ್ಕಾರ ಮನೆಯ ತುಂಬ ದೀಪ ಬೆಳಗಿದರೇನೋ ಕುರುಡ ಕತ್ತಲಲ್ಲೇ ಇರುವಂತೆ ಸಹಜ ಎಲ್ಲ ಕಡೆ ವ್ಯಾಪಿಸಿದ್ದರೂ ತನ್ನ ಮೂಗಿನ ಕೆಳಗೆ ಇರುವುದನ್ನು ಕಾಣಲಾರದವನ ಅವಿವೇಕಿ ಬೌದ್ಧ ತಾತ್ವಿಕತೆಯನ್ನು ಅತ್ಯಂತ ಗಂಭೀರವಾಗಿ ಅಧ್ಯಯನ ಮಾಡಿ ಲೋಕಕ್ಕೆ ವ್ಯವಸ್ಥಿತವಾಗಿ ತಿಳಿಸಿಕೊಟ್ಟ ಬೌದ್ಧ ತಾತ್ವಿಕರ ಒಂದು ಒಂದು ವಿಸ್ತಾರವಾದ ಚರಿತ್ರೆ ಇದೆ ಅದರಲ್ಲಿ ಸರಹಪಾದ ಒಬ್ಬ ಬೌದ್ಧ ಸಿದ್ಧ ಸಿದ್ಧರ ಸಿದ್ಧು ಸಿದ್ಧ ಮಹಾಗುರು ಅಂತ ಕರೆಸಿಕೊಂಡವನು ನಲಂದ ವಿಶ್ವವಿದ್ಯಾಲಯದಲ್ಲಿ ಪ್ರಧಾನ ಗುರುವಾಗಿ ಬಹಳ ವರ್ಷಗಳ ಕಾಲ ಇದ್ದವನು ನಾಗಾರ್ಜುನನ ಗುರು ಅವನು ಬುದ್ಧನನ್ನು ಕಂಡುಕೊಳ್ಳೋದು ಹೇಗೆ ಅಂದರೆ ಬುದ್ಧನನ್ನು ತಿಳಿಲಿಕ್ಕೆ ಮತ್ತೆಲ್ಲೂ ಹೋಗಬೇಕಾಗಿಲ್ಲ ತಾನೇ ಬುದ್ಧ ಅಂತ ತಿಳಿಯಲು ಮುಚ್ಚಿರೋ ಕಣ್ಣನ್ನು ತೆರೆದ್ರೆ ಸಾಕು ಬುದ್ಧ ಮತ್ತು ಬೆಳೆದಿಂಗಳು ಎರಡೂ ತನ್ನವ ತನ್ನದಾಗ್ತವೆ ಹಾಗಾಗಿ ಜಪ ತಪ ಧ್ಯಾ ಅಥವಾ ಪೂಜೆ ಇತ್ಯಾದಿಗಳಲ್ಲಿ ಬುದ್ಧ ಸಿಗಲ್ಲ ಬುದ್ಧ ಒಳಗಿದ್ದಾನೆ ಎಲ್ಲರೂ ಒಳಗಿದ್ದಾನೆ ಅದನ್ನು ಅದು ಪ್ರಜ್ಞೆಯ ರೂಪದಲ್ಲಿರುವ ಬುದ್ಧ ಎಲ್ಲರೊಳಗೂ ಒಬ್ಬ ದೈವನಿದ್ದಾನೆ ದೈವ ಇದೆ ಅನ್ನುವಂಥ ಮಾತಿಗೆ ಸಮಾನವಾದ ಪದ ಅಲ್ಲ ಎಲ್ಲರೊಳಗೊಂದು ನಿಸರ್ಗ ವಿವೇಕ ಇದೆ ಎಲ್ಲರ ಒಳಗೂ ಒಂದು ಪ್ರಜ್ಞೆ ಇದೆ ಅದನ್ನು ಎಚ್ಚರಿಸಿಕೊಂಡ್ರೆ ಆ ಅವಸ್ಥೆಯನ್ನು ಬುದ್ಧ ಅಂತ ಕರೀತಾರೆ ಬುದ್ಧ ಅನ್ನುವುದು ಒಬ್ಬ ವ್ಯಕ್ತಿಗೆ ಸೂಚಿಸುವ ಪದಕ್ಕಿಂತ ಹೆಚ್ಚಾಗಿ ಅದೊಂದು ಅವಸ್ಥೆಯನ್ನು ಸಿದ್ಧ ಆರೂಢ ಅವಧೂತ ಅಚಲ ಅಂತ ಕರೆದ ಹಾಗೆ ಅದೊಂದು ಅವಸ್ಥೆ ಒಂದು ಸಾಧನೆಯ ಅವಸ್ಥೆ ಹಾಗೆ ಒಂದು ಸಾಧನೆಯ ಅವಸ್ಥೆಯನ್ನು ಒಳಗೇ ಇರುವುದನ್ನು ಕಂಡುಕೊಳ್ಳೋದು ಬೌದ್ಧ ಅಥವಾ ಬುದ್ಧ ಸಾಧನೆಯ ಒಂದು ಯಾನ ಒಂದು ಮಹಾಯಾನ ಅದು ಹೆಂಗೆ ಅಂದರೆ ಮನೆಯೊಳಗಿಟ್ಟುಕೊಂಡವನನ್ನು ಹೊರಗೆ ಹುಡುಕುವಂತೆ ಜೊತೆಯ ಗಂಡನ ಬಗೆಗೆ ಪರರ ವಿಚಾರಿಸುವಂತೆ ಇದು ಹೆಂಗೆ ಅಂದರೆ ಹೊರಗಡೆ ಹೋಗೋದು ಹೆಂಗಿದೆ ಅಂದರೆ ನನ್ನ ಗಂಡು ಸಿಕ್ಕನಾ ನನ್ನ ಗಂಡು ಸಿಕ್ಕನಾ ಅಂತ ಜೊತೆಗೆ ಇಟ್ಕೊಂಡು ಕೇಳ್ದಂಗೆ ಬ್ಯಾರ್ಯಾರನ್ನು ಕೇಳೋದಲ್ಲ ಅದು ಅದಕ್ಕೆ ಸರಹ ಹೇಳ್ತಾನೆ ನಿನ್ನ ನೀ ತಿಳಿಯೋ ಮೂಢ ಅದಕ್ಕಿಂತ ಮಿಗಿಲಲ್ಲ ಜಪ ಧ್ಯಾನ ಹಾಗಾಗಿ ಕಣ್ಣು ಮುಚ್ಕಂಡು ಕೂತ್ಕೊಂಡ್ಬಿಟ್ರೆ ಬುದ್ಧ ಸಿಗೋಲ್ಲ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಉಸಿರು ಮ್ಯಾಕ್ ಕೆಳಗೆ ಉಸಿರು ಕೆಳಕ್ಕೆ ಬಿಡು ಉಸಿರು ತಗ ಈ ಉಸಿರು ತಗೊಳ್ಳೋದು ಉಸಿರು ಬಿಡೋದನ್ನ ಹೇಳ್ಕೊಟ್ಟು ನಮ್ಮ ಭಾರತೀಯ ಬದುಕನ್ನು ಸರಿಪಡಿಸೋಕ್ಕಾಗಲ್ಲ ಉಸಿರು ತಗೋಳೋದು ಉಸಿರು ಬಿಡೋದು ಯಾರೂ ಹೇಳ್ಕೊಡ್ಬೇಕಾಗಿಲ್ಲ ಅದರಷ್ಟು ಕಾವು ಆಗ್ತವೆ ಜಪ ತಪ ಧ್ಯಾನ ಅಂದರೆ ಉಸಿರು ತಗೊಳ್ಳೋದು ಅಲ್ಲ ಉಸಿರು ಬಿಡೋದು ಅಲ್ಲ ಎಷ್ಟು ಉಸಿರು ತಗೋಬೇಕು ಎಷ್ಟು ಬಿಡಬೇಕು ಅನ್ನೋದು ದೇಹಕ್ಕೆ ಗೊತ್ತಿರುತ್ತೆ ಅದು ಅದನ್ನು ಮಾಡ್ಕೊಂಡು ಹೋಗುತ್ತೆ ಅದು ಧ್ಯಾನ ಅಲ್ಲ ನಿಜ ಉಸಿರನ್ನು ನಿಯಂತ್ರಿಸೋದು ಕೂಡ ಯಾವುದೋ ಒಂದು ನಿರ್ದಿಷ್ಟವಾದ ಕ್ರಮ ಇರ್ಬೋದು ಆದರೆ ಅದೇ ಧ್ಯಾನ ಅಲ್ಲ ಹಾಗಾಗಿ ಬೌದ್ಧ ಧರ್ಮದ ವ್ಯಾಖ್ಯಾನಕಾರರಲ್ಲಿ ಸರಹನ ರೀತಿಯಲ್ಲಿ ಕರ್ನಾಟಕದ ನೆಲದಿಂದ ವ್ಯಾಖ್ಯಾನಿಸಿಕೊಟ್ಟ ಒಂದು ಮಹಾನ್ ಪರಂಪರೆ ಇದೆ ಹಂಗೆ ನೋಡ್ರೆ ಬೌದ್ಧ ಮಹಾಯಾನ ಇಡೀ ವಿಶ್ವಕ್ಕೆ ವ್ಯಾಪಿಸಿದ ಮಹಾಯಾನ ಪ್ರವರ್ತಿತವಾದದ್ದು ಕರ್ನಾಟಕದ ನೆಲದಿಂದ ಕರ್ನಾಟಕದ ಬಹಳ ಮುಖ್ಯವಾದ ಆವರಣಗಳ ಕೆಲವನ್ನ ಬೌದ್ಧ ಆವರಣಗಳು ಅಂತ ಗುರುತಿಸ್ತಾರೆ ಮಂಗಳೂರಿನ ಕದ್ರಿ ಐಹೊಳೆ ಪಟ್ಟದಕಲ್ಲು ಧರ್ಮಸ್ಥಳ ಬಳ್ಳಿಗಾವೆ ಬನವಾಸಿ ಸನ್ನತಿ ಮಾನ್ಯಿಕೇಟ ಹಾಗೆ ದಕ್ಷಿಣದ ಶ್ರೀಶೈಲ ನಾಗಾರ್ಜುನಕೊಂಡ ಇವೆಲ್ಲ ಬೌದ್ಧ ತಾತ್ವಿಕತೆಯ ಆದಿ ನೆಲಗಳು ಅಂತ ಅನೇಕ ಇತಿಹಾಸಕಾರರು ಗುರುತಿಸಿಕೊಟ್ಟಿದ್ದಾರೆ ನಿಜ ಬೌದ್ಧ ಮಹಾಯಾನ ಪ್ರವರ್ತಿತವಾದದ್ದು ಕನ್ನಡದ ನೆಲದಿಂದ ಹೇಗೆ ಅಂದರೆ ಈ ನೆಲದವನೇ ಕ್ರಿಸ್ತ ಶುಕ ಎರಡನೇ ಶತಮಾನ ಬುದ್ಧನ ಸುಮಾರು ಐನೂರು ಆರುನೂರು ವರ್ಷಗಳ ನಂತರ ಈ ನೆಲದಲ್ಲಿ ಬಂದ ನಾಗಾರ್ಜುನ ಎಂಬ ಜ್ಞಾನಸೂರ್ಯ ಅಂತ ಕರೀತಾರೆ ಆ ನಾಗಾರ್ಜುನ ಈ ನೆಲದವನು ಅವನು ಇಲ್ಲಿಯ ಇಲ್ಲಿ ಆ ಕಾಲದ ರಾಜರಗಳ ಜೊತೆಗೆ ವಿಶೇಷವಾಗಿ ಆ ಕಾಲದ ರಾಜರಗಳ ಜೊತೆಗೆ ಬದುಕಿದ್ದು ಅಲ್ಲದೆ ಅವರಿಗಾಗಿ ಬರೆದ ಕೃತಿಗಳ ಜೊತೆಗೆ ಈ ಹೊತ್ತಿನ ಬನವಾಸಿ ಮತ್ತು ಅಲ್ಲಮ್ಮನ ಬಳ್ಳಿಗಾವೆ ಅಲ್ಲಮ್ಮನ ಬಳ್ಳಿಗಾವೆ ಕೂಡ ಒಂದು ದೊಡ್ಡ ವಿಶ್ವವಿದ್ಯಾಲಯವಾಗಿತ್ತು ಅದನ್ನು ಕೋಡಿಮಠ ಅಂತ ಕರಿತಾ ಇದ್ದರು ಆಗ ದಕ್ಷಿಣದಲ್ಲಿದ್ದಂಥ ಕಂಚಿ ಮತ್ತು ಮಹಿಷ ಮಂಡಲ ಅಥವಾ ಮೈಸೂರು ಮತ್ತು ಮೂರನೆಯದಾದ ಕೋಡಿಮಠ ಈ ಮೂರು ವಿಶ್ವವಿದ್ಯಾಲಯಗಳಲ್ಲಿ ಒಂದು ಭಾಳ ಪ್ರಮುಖವಾದದ್ದು ಕೋಡಿಮಠ ಅಥವಾ ಬಳ್ಳಿಗಾವೆ ಆ ಕೋಡಿಮಠದ ಜೊತೆಗೆ ನಾಗಾರ್ಜುನನ ಹೆಸರು ತಳಕ ಹಾಕ್ಕೊಂಡಿದೆ ನಾಗಾರ್ಜುನ ಬೌದ್ಧ ತಾತ್ವಿಕತೆಯನ್ನು ಅತ್ಯಂತ ಸ್ಪಷ್ಟವಾಗಿ ವೈಜ್ಞಾನಿಕವಾಗಿ ವಿವರಿಸಿಕೊಟ್ಟಂಥವು ಬಹುಶಃ ಅವನಿಗೆ ಇಲ್ಲಿ ಇದ್ದಿರಬಹುದು ಅಂತ ಅನಿಸುತ್ತೆ ನನಗೆ ಈ ಹೊತ್ತಿನ ಕನಗನಹಳ್ಳಿ ಸನ್ನತಿಯಲ್ಲಿ ಸಿಕ್ಕಿರುವ ಆ ಮಹಾನಾಗನ ಚೈತ್ಯ ಮಹಾಚೈತ್ಯ ಇದೆಯಲ್ಲ ಆ ಮಹಾಚೈತ್ಯದಲ್ಲಿ ಇದ್ದಿರಬಹುದಾದ ನಾನು ಅದನ್ನು ದೃಢಪಡಿಸಿ ಹೇಳಲಾರೆ ಅದರ ಕೆಡಗೆ ಬಹುಶಃ ಇತಿಹಾಸಕಾರರು ಕೈ ತೋರಿಸ್ತಾರೆ ಅಶೋಕನಿಂದ ಸ್ಥಾಪಿಸಲ್ಪಟ್ಟ ರಚಿಸಲ್ಪಟ್ಟ ಕಟ್ಟಲ್ಪಟ್ಟ ಆ ಮಹಾಚೈತ್ಯದಲ್ಲಿ ಮಹಾನಾಗ ಅನ್ನುವನೊಬ್ಬನ್ನು ಇಟ್ಟು ಕಾಪಾಡಿಕೊಂಡಿದ್ದಂಥ ವೈಪುಲ್ಯ ಸೂತ್ರಗಳು ಅಥವಾ ಮಹಾಪ್ರಜ್ಞಾಪಾರಮಿತ ಸೂತ್ರಗಳು ಅಂತ ಕರೀತಾರೆ ಅದು ಒಂದು ಒಂದು ದೊಡ್ಡ ಆಕರ ಬೌದ್ಧ ತಾತ್ವಿಕತೆಯ ಆಕರ ಆ ಸುತ್ತುಗಳನ್ನು ಆಧರಿಸಿ ನಾಗಾರ್ಜುನ ಇಡೀ ವಿಶ್ವಕ್ಕೆ ಬೌದ್ಧ ತಾತ್ವಿಕತೆಯನ್ನು ವೈಜ್ಞಾನಿಕವಾಗಿ ವಿವರಿಸಿಕೊಟ್ಟ ಹಾಗೆ ವಿವರಿಸಿಕೊಡುವುದರ ಮೂಲಕ ಬೌದ್ಧ ಮಹಾಯಾನವನ್ನು ಪ್ರವರ್ತಿಸಿದ ಹಾಗಾಗಿ ಬೌದ್ಧ ಮಹಾಯಾನ ಪ್ರವರ್ತಿತವಾದದ್ದು ಕನ್ನಡದ ನೆಲದಿಂದ ಅನ್ನೋದು ಒಂದು ಬಹಳ ಮುಖ್ಯವಾದ ಸಂಗತಿ ಹಾಗಾದರೆ ಬೌದ್ಧ ಧರ್ಮನ ತಿಳ್ಕೊಳ್ಳೋದು ಅಂದರೆ ಇನ್ನೊಂದಷ್ಟು ಅರ್ಥಕೊಳ್ಳೋದ ಈಗಾಗಲೇ ಒಂದಷ್ಟು ಏನೇನೋ ತಿಳ್ಕೊಂಡಿದ್ದೀವಪ್ಪ ಬೌದ್ಧ ಧರ್ಮನ ತಿಳ್ಕೊಳ್ಳೋದು ಅಂದರೆ ಯಾವ ಪುಸ್ತಕ ಓದಬೇಕು ಏನು ಆಚರಣೆ ಮಾಡಿದರೆ ಬೌದ್ಧ ಧರ್ಮನ ಆಚರಿಸಿದಂಗೆ ಆಗುತ್ತೆ ನಾನು ಆಗಲೇ ಹೇಳಿದೆ ಇದೊಂದು ವ್ಯಂಗ್ಯ ಅಂತ ಸುಮ್ಮನಿರೋಕ್ಕೆ ಏನು ಮಾಡಬೇಕು ಅಂದರೆ ಏನೂ ಮಾಡಬೇಕಾಗಿಲ್ಲ ಸುಮ್ಮನಿರಬೇಕು ಸುಮ್ಮನಿರೋದೇ ಭಾಳ ಕಠಿಣವಾದ ಕೆಲಸ ಬೌದ್ಧ ತಾತ್ವಿಕತೆಯು ಅಷ್ಟೇ ಈಗಾಗಲೇ ಓದಬಾರದ್ನೆಲ್ಲ ಓದ್ಕೊಂಡು ರಾಶಿ ರಾಶಿ ಗುಡ್ಡೆ ಹಾಕ್ಕೊಂಡು ಅದ್ರ ಜೊತೆಗೆ ಬೌದ್ಧ ಧರ್ಮನೂ ಓದ್ಕೋತೀವಿ ಕೊಡಿ ಅದೇನು ಅಂತ ಈಗಿರೋದ್ರ ಜೊತೆಗೆ ಇನ್ನಷ್ಟು ಸೇರಿಸ್ಕೊಳ್ಳೋದಲ್ಲ ಬೌದ್ಧ ತಾತ್ವಿಕತೆನ ತಿಳ್ಕಂಡ್ರೆ ಆಗಬೇಕಾದ್ದೇನು ಅಂದರೆ ಇರೋದಷ್ಟು ಖಾಲಿ ಆಗಬೇಕು ಮೊದಲು ಖಾಲಿ ಮಾಡ್ಕೋಬೇಕು ಖಾಲಿ ಮಾಡ್ಕೊಂಡ್ರೆ ಮಾತ್ರ ಸರಿಯಾದ್ದನ್ನು ತುಂಬ್ಕೋಬೋದು ಈಗಾಗಲೇ ತುಂಬ್ಕೋಬಾರ್ದಷ್ಟನ್ನು ತುಂಬ್ಕೊಂಡದ್ರ ಜೊತೆಗೆ ಸರಿಯಾದ್ದನ್ನು ಒಂದಷ್ಟು ತುಂಬ್ಕೋತೀನಿ ಅನ್ನೋದಲ್ಲ ಕನ್ಫ್ಯೂಷಿಯಸ್ ಅನ್ನೋ ಒಬ್ಬ ತಾತ್ವಿಕ ಲಾವತ್ಸೆ ಅನ್ನುವ ಇನ್ನೊಬ್ಬನ ತಾತ್ವಿಕನ ಹತ್ರಕ್ಕೆ ಅದೇನು ಭಾಳ ಲಾವತ್ಸೆ ಬಗ್ಗೆ ತುಂಬ ಹೇಳ್ತಾರೆ ಅದೇನು ತಿಳ್ಕೊಂಡು ಅವನೇ ನೋಡೋಣ ಅಂತ ಒಂದಷ್ಟು ಅಹಮ್ನಿಂದ ನನ್ನಷ್ಟು ಓದಿಲ್ಲದೆ ಇರೋವನ್ನ ಅವನೇನು ತಿಳ್ಕೊಂಡಿದ್ದಾನೆ ಅಂತ ಅವನತ್ರಕ್ಕೆ ಬಂದಂತೆ ಬಂದು ಅವನಿಗೆ ಗೊತ್ತು ಲಾವತ್ಸೆಗೆ ಈ ಬರ್ತಿರೋ ಕನ್ಫ್ಯೂಷಿಯಸ್ಸು ಮಹಾ ಪಂಡಿತ ಅಂತ ಬರಲಿ ಅಂತ ಕಾದಿದ್ದ ಬಂದ ಮೇಲೆ ಅವನನ್ನು ಭಾಳ ಗೌರವದಿಂದ ಸ್ವಾಗತಿಸಿ ಬಾ ಅಂತ ಕನ್ಫ್ಯೂಷಿಯಸ್ನ ಸ್ವಾಗತಿಸಿದ ಮೇಲೆ ಆ ಕನ್ಫ್ಯೂಷಿಯಸ್ ಲಾವತ್ಸೆಗೆ ನಮಸ್ಕರಿಸಿ ನಿನ್ನ ಬಗ್ಗೆ ತುಂಬ ಕೇಳಿದ್ದೇನೆ ನಿನಗೆ ಬೌದ್ಧ ದರ್ಶನ ಇತ್ಯಾದಿಗಳ ಬಗ್ಗೆ ಮತ್ತು ಆ ಸರಿಯಾದ ಅರಿವನ್ನು ನೀನು ಕೊಡ್ತೀಯ ಅಂತ ಲೋಕ ಎಲ್ಲ ಹೇಳ್ತಾ ಇದೆ ಅದೇನು ಕೊಡ್ತಾ ಇದೀಯ ಅದು ಏನು ಹೇಳ್ತಿದ್ಯಾ ನನಗೂ ಹೇಳು ಅಂತ ಕೇಳ್ದು ನನಗೆ ಅದಕ್ಕೆ ಲಾವತ್ಸೆ ಹೇಳ್ತೀನಿ ತಡೆಯಪ್ಪ ಈಗ ಬಂದಿದ್ಯಾ ಕುತ್ಕ ಇಲ್ಲಿ ಮೊದಲು ಮೊದಸ್ ಟೀ ಕುಡಿಯೋಣ ಆಯಿತು ಎರಡು ಟೀ ತಂದಿಟ್ಟರು ಎರಡು ಟೀ ಕೆಟ್ಲು ಕೆಟ್ಲು ತುಂಬ ಟೀ ತಂದಿಟ್ರು ಎರಡು ಟೀ ಕಪ್ನು ಇಟ್ರು ಈ ಲಾವತ್ಸೆ ಇಬ್ಬರಿಗೂ ಒಂದೊಂದು ಕಪ್ಪಿಟ್ಟು ಟೀ ಹಾಕೋಕೆ ಮೊದಲು ಅವನನ್ನು ಎದುರಿಕ ಕುಂಡ್ರಿಸ್ಕೊಂಡು ಎರಡಕ್ಕೂ ಟೀ ಹಾಕ್ದ ತನ್ಕೂ ಟೀ ಹಾಕ್ಕೊಂಡ ಅವನಕ್ಕೂ ಟೀ ಹಾಕ್ತಾ 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 ಟೀ ತುಂಬಿತು ಲೋಟ ತುಂಬಿದ್ರೂ ನಿಲ್ಲಿಸಲೇ ಇಲ್ಲ ಸುರಿತಲೇ ಇದ್ದ ಎಲ್ಲ ಚೆಲ್ಲಿ ಹೋಗ್ತಲೇ ಇತ್ತು ಕನ್ಫ್ಯೂಷಸ್ ನೋಡ್ದ ನೋಡಿ ಟೀ ಕಪ್ ತುಂಬಿ ಹೋಗಿದೆ ತುಂಬೋಗಿರೋ ಟೀ ಕಪ್ಪಿಗೆ ಇನ್ನಷ್ಟು ಸುರಿದ್ರೆ ಏನು ಪ್ರಯೋಜನ ಅಂತ ಕೇಳ್ದೆ ಲಾವತ್ಸ ಹೇಳ್ದೆ ನಿನ್ನ ಸ್ಥಿತಿನೂ ಹಂಗೆ ಅದೇ ತುಂಬೋಗಿದೆ ನಾನೇನು ಹೇಳೋಕ್ಕಾಯ್ತದೆ ಖಾಲಿ ಮಾಡ್ಕಂಬ ಅಂತ ಬೌದ್ಧ ತಾತ್ವಿಕತೆ ಹೀಗೆ ಸರಿಯಲ್ಲದನ್ನು ಖಾಲಿ ಮಾಡಿಕೊಂಡು ಸರಿಯಾಗಿ ಬಾಳಬೇಕಾದ್ದು ಅದನ್ನು ಒಂದು ಮಂತ್ರದ ರೀತಿಯಲ್ಲಿ ಅವರು ಹೇಳ್ತಾರೆ ಪ್ರಜ್ಞಾಪಾರಂಭಿತ ಸೂತ್ರದಲ್ಲಿ ಗತೇ ಗತೆ ಪರಗತೆ ಪರಸಂಗತೆ ಬೋಧಿ ಸ್ವಾಹ ಅಂತ ಅಂದರೆ ತನ್ನನ್ನು ಸಂಪೂರ್ಣವಾಗಿ ಸಿಕ್ಕೊಂಡಾಗ ಇದಿರಿನ ಜೊತೆ ಬೆರೀಲಿಕ್ಕೆ ಸಾಧ್ಯವಾಗ್ತದೆ ತಾನು ಇದರಿನ ಭಾಗ ಅಂತ ಅಂದ್ಕೊಂಡ್ಬಿಟ್ರೆ ಸಾಲದು ತಾನು ಈ ನಿಸರ್ಗದ ಎದುರಿಗಿರುವ ಭಾಗ ಅಂದ್ಕೊಂಡಾಗ ಆಗುವ ಬದಲಾವಣೆ ಬರೀ ಅಂದ್ಕೊಂಡಾಗಲ್ಲ ಅದು ನಿಜವಾಗಿ ಆದಾಗ ಆಗುವ ಬದಲಾವಣೆ ಎದುರಿಗಿರೋರೆಲ್ಲ ನನ್ನ ಸಂಬಂಧಿಕರು ಅನ್ನೋದಾಗುತ್ತೆ ಎದುರಿಗಿರೋರೆಲ್ಲರೂ ಬಾಳಿಸ್ಕೊಂಡು ನಾನು ಬಾಳಬೇಕು ಆಗುತ್ತೆ ಎದುರಿಗಿರೋರು ಇಲ್ಲದೆ ಇರೋರು ನಾನು ಇಲ್ಲದೆ ಇದ್ದರೆ ನಾನು ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಮತ್ತು ಎದುರಿಗಿರೋರು ನನ್ನ ಅಂಗ ಅಥವಾ ಎದುರಿಗಿರೋರ ಭಾಗ ನಾನು ಅಂತ ಅಂದುಕೊಂಡಾಗ ಅಥವಾ ಅದು ಸ್ವಯವಾದಾಗ ಆಗುವ ಬದುಕಿನ ಬಹಳ ದೊಡ್ಡ ಬದಲಾವಣೆಯನ್ನು ಈ ತಾನು ಮತ್ತು ಈದಿರನ್ನು ನಿರ್ವಹಿಸುವ ಈ ಮಾರ್ಗ ತೆರೀತದೆ ಬೌದ್ಧ ಧರ್ಮ ರಹಿತ ಮಾರ್ಗ ಅಂತ ಕರೀತಾರೆ ತುಂಬಿಕೆಣದಲ್ಲ ಅದು ಖಾಲಿ ಮಾಡ್ಕೊಳ್ಳೋದು ಒಬ್ಬ ಆ ಥರದ ಒಂದು ಪರಿಪೂರ್ಣವನ್ನು ಸಿದ್ಧಿಸ್ಕೊಂಡಿದ್ದ ಒಬ್ಬ ಗೃಹಿಣಿಯ ಎದುರು ಮನೆಗೆ ಬಂದು ಒಬ್ಬ ಸನ್ಯಾಸಿ ಭಿಕ್ಷೆ ಕೇಳದ್ನಂತೆ ಆ ಗೃಹಿಣಿ ಮನೆ ಒಳಗೆ ಹೋಗಿ ಕಾಳು ತುಂಬಿದ ಮಡಕೆಯನ್ನು ನೋಡಲು ಖಾಲಿಯಾಗಿತ್ತು ಇರಲಿಲ್ಲ ಕಾಳಿರಲಿಲ್ಲ ಬಂದು ಆ ಸನ್ಯಾಸಿಗೆ ಹೇಳಿದ್ಲು ಮಡಕೆ ತುಂಬ್ಕೊಂಡದೆ ಮುಂದಕ್ಕೆ ಹೋಗಪ್ಪ ಅಂತ ಮಡಕೆ ತುಂಬ್ಕೊಂಡದೆ ಅನ್ನೋದಕ್ಕೂ ಮಡಕೆ ಖಾಲಿಯಾಗದೆ ಅನ್ನೋದಕ್ಕೂ ಅಪಾರವಾದ ವ್ಯತ್ಯಾಸ ಅದೇ ಮಡಕೆ ತಾಯಿ ಗರ್ಭಕ್ಕೆ ಸಮಾನವಾದದ್ದು ತಾಯಿ ಗರ್ಭ ಖಾಲಿನೂ ಅಲ್ಲ ತುಂಬಿದೆ ಅಂತಲೂ ಅಲ್ಲ ಯಾವಾಗ ಬೇಕಾದ್ರೂ ಅದು ತುಂಬ್ಕೋಬೋದು ಯಾವಾಗ ಬೇಕಾಗ ಅದು ಖಾಲಿಯಾಗೂ ಇರ್ಬೋದು ಖಾಲಿಯಾಗಿರೋದ್ರಿಂದಲೇ ಅದು ಮತ್ತೆ ತುಂಬಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಯಾವಾಗ ಯಾವುದನ್ನು ತುಂಬಿ ಹೆರಬಲ್ಲದೋ ಹೆರ್ತು ಕೊಡಬಲ್ಲದೋ ಅದು ಶೂನ್ಯತೆ ಶೂನ್ಯತೆನ ತಾಯಿಗರ್ಭ ಅಂತಾರೆ ಅದಕ್ಕೆ ಸೊನ್ನೆ ಅನ್ನೋದು ತಾಯಿಗರ್ಭಕ್ಕೆ ಸಮಾನವಾದದ್ದು ಅದು ಯಾವುದನ್ನಾದರೂ ಯಾವ ಕ್ಷಣದಲ್ಲಾದರೂ ಧರಿಸಬಲ್ಲದು ಹಾಗೆ ಧರಿಸಿ ಕೊಡಬಲ್ಲ ಶೂನ್ಯತೆಯೇ ಲೋಕದ ನಡೆ ಈ ನಿಸರ್ಗದ ನಡೆ ಹಾಗಾಗಿ ಯಾವುದು ಸೊನ್ನೆಯಾಗಿರ್ಲಿಕ್ಕೆ ಸಾಧ್ಯವೋ ಅದು ಮಾತ್ರ ಎಲ್ಲವನ್ನು ದಕ್ಕಿಸಿಕೊಳ್ಳಬಲ್ಲದು ಈ ಶೂನ್ಯತೆ ಒಂದು 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 ಗ್ರಹಿಕೆ ಪರಿಕಲ್ಪನೆ ಅಲ್ಲ ಅದು ಲೋಕ ಇರೋದೇ ಹಾಗೆ ಹಾಗಾಗಿ ಅದನ್ನು ದಕ್ಕಿಸ್ಕೋಬೇಕು ಅನ್ನೋದಾದರೆ ಖಾಲಿಯಾಗಿ ಅಂತಾರೆ ಬಯಲನ್ನು ಉಂಟುಕೊಂಡು ಉಂಟು ಮಾಡಬೇಕು ಅಂತಾದರೆ ಏನು ಮಾಡಬೇಕು ಯಾವುದನ್ನು ಕಟ್ಟಬಾರ್ದು ಯಾವುದು ಕಟ್ಟದೇ ಇದ್ದರೆ ಅದು ಬಯಲು ಯಾವುದನ್ನಾದರೂ ಕಟ್ಟಿ ತೋರಿಸೋದು ಬಯಲಲ್ಲ ಹಾಗಾಗಿ ಅಂಥದ್ದೊಂದು ಒಂದು ಒಂದು ನಿರಂತರವಾಗಿ ಕಾಲಿನ ಇಟ್ಟುಕೊಳ್ಳುವ ನಿರಂತರವಾಗಿ ಅದನ್ನು ತುಂಬಿಸಿಕೊಳ್ಳುವ ಸಾಧ್ಯತೆಯನ್ನಾಗಿ ಇಟ್ಟುಕೊಳ್ಳೋದಿದೆಯಲ್ಲ ನಮ್ಮ ಒಬ್ಬ ಸಾಧಕಿ ಈ ಮಾತನ್ನು ಬೇರೆ ರೀತಿಯಲ್ಲಿ ಹೇಳಿದ್ದು ಶೂನ್ಯತೆ ಅಂದರೆ ತುಂಬ ಸರಳ ಅಂತ ಏನದು ಅಂದರೆ ಅವಳು ಹೆಣ್ಣುಮಗಳು ನಿತ್ಯ ಬೆಳಗ್ಗೆ ಎದ್ರೆ ಲೋಟ ತಂಬಿಗೆ ಗಂಗ್ಳ ಚೊಂಬು ಎಲ್ಲ ಬೆಳಗಿ ಇಡ್ತಾಳಲ್ವಾ ಬೆಳಗ್ಗೆ ದಬ್ಬಾಕಿಡ್ತಾಳಲ್ವಾ ಹಾಗೆ ಮನಸನ್ನು ದಿನ ತೊಳೆದು ಬೆಳಗ್ಗೆ ದಬ್ಬಾಕಿಟ್ಬಿಟ್ರೆ ಅದು ಶೂನ್ಯತೆ ಅಂತ ಬೆಳಗ್ಗೆ ತೊಳಗಿ ತೊಳೆದು ಬೆಳಗ್ಗೆ ಖಾಲಿ ಮಾಡಿ ದಬ್ಬಾಕಿಡ್ಬೇಕಂತೆ ಯಾಕೆ ಅಂದರೆ ಅದನ್ನ ಹಂಗೆ ಇಟ್ಟರೆ ಮತ್ತದಕ್ಕೆ ಅಂದ್ರೆ ತುಂಬ್ಕೋತದೆ ಅಂತ ಯಾವಾಗ ಬೇಕೋ ಆವಾಗ ಮಾತ್ರ ತಗೊಂಡು ಬಳಸಿ ಮತ್ತೆ ದಬ್ಬಾಕಿಡೋದು ತೊಳೆದು ದಬ್ಬಾಕಿಡೋದು ಇದು ಶೂನ್ಯ ಇಷ್ಟು ಸರಳವಾಗಿ ಶೂನ್ಯತೆಯನ್ನು ಕೂಡ ನಮ್ಮ ತಾತ್ವಿಕರು ವಿವರಿಸಿಕೊಟ್ಟಿದ್ದಾರೆ ಆವಾಗ ಮಾತ್ರ ಶೂನ್ಯತೆಯಲ್ಲಿ ಮಾತ್ರ ಕರುಣೆ ಮೈತ್ರಿ ಉಂಟಾಗ್ತವೆ ಬುದ್ಧ ಕರುಣಾ ಮೈತ್ರಿ ಮಾರ್ಗವನ್ನು ಹೇಳಿದ ಕರುಣೆ ಮತ್ತು ಮೈತ್ರಿ ಅನ್ನೋದು ಹೊರಗಿನಿಂದ ಆವಾಹಿಸಿಕೊಳ್ಳಬೇಕಾದ ಅಲ್ಲ ಎಲ್ಲರ ಜೊತೆಗೆ ಮೈತ್ರಿಯಿಂದ ಸ್ನೇಹದಿಂದ ಇರಿ ಸಾಮರಸ್ಯದಿಂದ ಇರಿ ಎಲ್ಲರಿಗೂ ಕರುಣೆ ತೋರಿ ಹಂಗಂತ ಹೇಳ್ಬಿಟ್ರೆ ತೋರ್ಬಿಡ್ತಾರ ಹ್ಞೂ ಹ್ಞೂ ಕರುಣೆ ತೋರೋದು ಮೈತ್ರಿಯಿಂದ ಬದುಕೋದು ಸ್ನೇಹದಿಂದ ಬದುಕೋದು ಇದು ನಾವಾಗಿ ಹೊರಗಿನಿಂದ ಆವಾಹಿಸಿಕೊಂಡು ಹಿಂಗೆ ಬದುಕಬೇಕು ಅಂತ ನಿರ್ಣಯಿಸ್ಕೊಂಡು ಅಲ್ಲ ಅದು ಲೋಕನ ಸರಿಯಾಗಿ ಅರ್ಥ ಮಾಡಿಕೊಂಡು ಹಂಗೆ ಅದು ತನ್ನದಾಗಿಸಿಕೊಂಡು ಎಲ್ಲರ ಜೊತೆಗೆ ಬಾಳಿದರೆ ತನಗೆ ಬಾಳು ಅಂತ ಅಂದಾಗ ಮಾತ್ರ ಸಿಗೋ ಅಂಥ ತಿಳುವಳಿಕೆ ನೋಡಿ ನಾವು ಈ ದೇಹನ ಈ ಈ ಸಂಬಂಧದ ಜಗತ್ತಿನಲ್ಲಿ ಇರುವಂಥ ಈ ದೇಹನ ಕೂಡ ನಾವು ಅನಗತ್ಯವಾಗಿ ಅದಕ್ಕೆ ಎಷ್ಟು ಅಪಮಾನ ಮಾಡ್ತೀವಿ ಏನು ಈ ದೇಹ ಮಾಡಿರಬಹುದಾದ ಪಾಪಗಳನ್ನ ಕಳ್ಕೊತೀವಿ ಅಂತ ಯಾವ್ಯಾವುದೋ ತೀರ್ಥ ಕ್ಷೇತ್ರ ಅಲ್ಲಿಗೋಗಿ ಇಲ್ಲಿಗೋಗಿ ಆ ಪೂಜೆ ಈ ಪೂಜೆ ಏನೇನೋ ಮಾಡಿ ಆ ಕೈಯ ಒಂದಷ್ಟು ಕಟ್ಕೊಂಡು ಈ ಕೈಯ ದಾರ ಕಟ್ಕೊಂಡು ಕೈ ತುಂಬ ನಿಂಬೆಹಣ್ಣು ಹಿಡ್ಕೊಂಡು ಮಾಡಬಾರ್ದು ಮಾಡ್ತಲೇ ಇರೋದು ಈ ಥರದ ಹಿಂಗೆ ಪಾಪ ಪರಿಹಾರಾರ್ಥವಾಗಿ ಏನೇನೋ ಮಾಡ್ತಿದ್ದೀವಿ ಅನ್ನೋದು ಇದೆಯಲ್ಲ ಅದಕ್ಕೆ ಆ ಸರಹ ಹೇಳ್ತಾನೆ ಇಲ್ಲೇ ಇದೆ ಸರಸ್ವತಿ ಇಲ್ಲೇ ಸೋಮನಾಥ ಇಲ್ಲೇ ಗಂಗಾಸಾಗರ ಇಲ್ಲೇ ಇವೆ ಪ್ರಯಾಗ ವಾರಣಾಸಿ ಇಲ್ಲೇ ಚಂದ್ರ ದಿವಾಕರ ಎಲ್ಲ ದೇಹದಲ್ಲೇ ಇದೆ ಕಣ ಕೆಲವರು ತೀರ್ಥಕ್ಷೇತ್ರಗಳ ತಿರುಗಿ ಪೀಠ ಉಪಪೀಠಗಳಲ್ಲಿ ಮುಕ್ತಿಯ ಕಂಡವೆಂಬರು ನಾನಂತೂ ಕನಸಿನಲ್ಲಿಯೂ ನಂಬಲ್ಲ ದೇಹ ಸಮಾನ ತೀರ್ಥವನ್ನೆಲ್ಲಿಯೂ ಕೇಳಲಿಲ್ಲ ನೋಡಲಿಲ್ಲ ದೇಹವೇ ಅತ್ಯಂತ ಪವಿತ್ರವಾದ ತೀರ್ಥಕ್ಷೇತ್ರ ಇದನ್ನು ಅಚ್ಚುಕಟ ಕಾಪಾಡ್ಕ ಇದನ್ನು ದೇಹವೇ ದೇವಾಲಯ ಬೇರೆ ಬೇರೆ ರೀತಿಯಲ್ಲಿ ಹೇಳಿದರು ಆದರೆ ನಾವು ದೇಹನ ಹೆಂಗೆ ಎಷ್ಟು ಅಪಮಾನಿಸಿದ್ದೀವಿ ಅದೇ ಸಿಟ್ಟಲ್ಲಿ ಹೇಳ್ತಾನೆ ಸರ್ಹ ಅಯ್ಯೋ ಮೂಢ ಚಾಂಡಾಲನೆಂದು ಗೊತ್ತಿಲ್ಲದೆ ಉಣ್ಣುವವರೆಗೂ ಇಲ್ಲದ ದೋಷ ಆಮೇಲೆ ಗೊತ್ತಾಗಿ ಬಿಟ್ಟರೆ ಬಂದು ಮೆತ್ತಿಕೊಂಡು ಬಿಡುತ್ತಾ ಉಣ್ಬೇಕಾದ್ರೆ ಪಕ್ಕದ ಕೂತರ ಯಾರು ಅಂತ ಗೊತ್ತಿಲ್ಲಪ್ಪ ಆಮೇಲೆ ಗೊತ್ತಾಗ್ಬಿಡ್ತದೆ ಅವನೊಬ್ಬ ದಲಿತ ಅಥವಾ ಚಾಂಡಾಲ ಅದು ಓಹೋ ಆಮೇಲೆ ಏನಾಯಿತು ಅದು ಗೊತ್ತಾಗದೇ ಇದ್ರೆ ಸುಮ್ಮನೆ ಇರ್ತಿದ್ಯಲ್ವ ಹಾಗಾಗಿ ಹುಣ್ಣುವವರೆಗೂ ಇಲ್ಲದ ದೋಷ ಆಮೇಲೆ ಬಂದು ಮೆತ್ಕೊಂಡ್ಬಿಡ್ತಾ ಅಂದರೆ ಇದೊಂದು ಅಸ್ವಾಭಾವಿಕವಾದ ಮನೋಕೋಶದಲ್ಲಿ ಕಂಡು ತುಂಬಿಕೊಂಡಿರೋ ಪೊಳ್ಳು ಹಾಗಾಗಿ ಆ ಪೊಳ್ಳನ್ನು ಅದನ್ನು ಅಲ್ಲಮ್ಮ ಇನ್ನೂ ಚೆನ್ನಾಗಿ ಹೇಳ್ತಾನೆ ಬಹುಶಃ ಊರದ ಚೇಳಿನ ಏರದ ಧಾವತಿಯಲ್ಲಿ ಮೂರು ಲೋಕವೆಲ್ಲ ನರಳುತ್ತಿದೆ ಅವರಿಗೆ ಹುಟ್ಟದ ಗಿಡದ ಎಲೆಯ ತಂದು ಮುಟ್ಟದೆ ಪೂಸಲು ಮಾಡಬದು ಕಾಣ ಘವೇಶ್ವರ ಚೇಳು ಕಚ್ಚಿಲ್ಲ ವಿಷಯರಿಲ್ಲ ಗಾಯ ಆಗಿಲ್ಲ ಆದರೂ ಚೇಳು ಕಚ್ಚತು ಚೇಳು ಕಚ್ಚತು ಅಂತ ಕಿರ್ಚಾಡೋರಿಗೆ ಏನು ಮಾಡಬೇಕು ಹುಟ್ಟದೇ ಇರೋ ಗಿಡದ ಎಲೆ ತಗೊಂಬಂದು ಮುಟ್ಟದಂಗೆ ಹಚ್ಚಿ ಸರಿ ಹೋಗುತ್ತೆ ಸುಳ್ಳು ಸಮಸ್ಯೆಗೆ ಪೊಳ್ಳು ಸಮಸ್ಯೆಗೆ ಭ್ರಾಂತಿಗೆ ವಾಸ್ತವದ ಪರಿಹಾರ ಇರಲ್ಲ ನಾವು ಅದೆಷ್ಟು ಭ್ರಮೆಗಳನ್ನು ಭ್ರಾಂತಿಗಳನ್ನು ಸುಳ್ಳನ್ನು ನಂಬ್ಕೊಂಡು ಬಾಳ್ತಿದ್ದೀವಿ ಇದು ಎಷ್ಟು ಸಾರಿ ಹೇಳಿದರೂ ಕೂಡ ಯಾಕೆ ನಾವು ಇದನ್ನು ಸರ್ ಮಾಡ್ಕೊಳ್ಳಲ್ಲ ಬಹುಶಃ ನಾವು ಮನಸ್ಸನ್ನು ಮಣಿಸದೆ ಮಾಡಿಕೊಳ್ಳುವ ಮಾಡುವ ಈ ಕೇವಲ ವ್ಯರ್ಥ ಪ್ರಪಂಚದ ವ್ಯರ್ಥ ಆಚರಣೆಗಳಿಂದ ಪರಿಹಾರ ಇರಲ್ಲ ಬೌದ್ಧ ದರ್ಶನ ಒಂದು ಜ್ಞಾನ ಮಾರ್ಗ ಸ್ವಯವಾಗಿಸಿಕೊಂಡು ಬಾಳುವ ಜ್ಞಾನ ಮಾರ್ಗ ಹಾಗಾಗಿ ಅದನ್ನು ಸ್ವಯವಾಗಿಸಿಕೊಂಡು ಬಾಳಿದರೆ ಮಾತ್ರ ಬೌದ್ಧ ತಾತ್ವಿಕತೆ ನಮ್ಮದಾಗುತ್ತೆ ನಮ್ಮದಾಗದ ತಾತ್ವಿಕತೆ ಧರ್ಮ ಹೇಳಿಕೊಂಡ್ರೆ ಬರಲ್ಲ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ